ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಜಗತ್ತಲ್ಲಿ ಚೀನಿ ವೈರಾಣುವಿನ ಕಾಟ ಒಂದು ಕಡೆ, ಚೀನಾದ ಕಾಟ ಮತ್ತೊಂದು ಕಡೆ, ಈಗ ಇವೆರಡೂ ಸಾಲದು ಅನ್ನೋ ಹಾಗೆ ಟರ್ಕಿ ಹಾಗೂ ಪಾಕಿಸ್ತಾನಗಳು ಯುದ್ಧೋನ್ಮಾದದಲ್ಲಿ ಕುಣಿತಾ ಇವೆ. ಇಸ್ಲಾಮಿಕ್ ಜಗತ್ತಲ್ಲಿ ಭಾರೀ ಬದಲಾವಣೆಯನ್ನು ತಂದುಬಿಡ್ತೀವಿ ಅಂತ ಬಡಾಯಿ ಕೊಚ್ಕೊಳ್ತಾ ಇರೋ ಇಮ್ರಾನು ಮತ್ತು ಎಡೋರ್ಗನ್ನು ಇಬ್ಬರು ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ ಅಮೆರಿಕಾದಿಂದ ದಿನದಿಂದ ದಿನಕ್ಕೆ ದೂರ ಆಗ್ತಿರೋ ಟರ್ಕಿ ಈಗ ಮತ್ತೊಂದು ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇದೆ. ಅದಕ್ಕೆ ಈಗಾಗಲೇ ಜಾಗ ಸಮಯ ಎಲ್ಲವೂ ಫಿಕ್ಸ್ ಆಗಿದ್ದು, ಟರ್ಕಿಯ ಈ ಪರೀಕ್ಷೆ ಏನಾದರೂ ಯಶಸ್ಸನ್ನು ಕಂಡ್ರೆ ಅದರ ಲಾಭ ಆಗೋದು ರಷ್ಯಾಗೆ ಹಾಗೂ ರಷ್ಯಾ ನಿರ್ಮಿತ S-400 ಕ್ಷಿಪಣಿಗಳನ್ನು ಇಟ್ಕೊಂಡಿರೋ ದೇಶಗಳಿಗೆ. ಅಫ್ಕೋರ್ಸ್, ಈ ಪರೀಕ್ಷೆಯಿಂದ ಭಾರತಕ್ಕೇನು ಸಮಸ್ಯೆ ಇಲ್ಲದೇ ಇದ್ದರೂ ಕೂಡ ಟರ್ಕಿ ಹಾಗೂ ಪಾಕಿಸ್ತಾನದ ಸ್ನೇಹ ಮತ್ತು S-400 ಅನ್ನೋ ಕಾರಣದಿಂದಾಗಿ ಭಾರತ ಈ ಪರೀಕ್ಷೆಗಳ ಮೇಲೆ ಕಣ್ಣಿಟ್ಕೊಂಡು ಕೂತಿದೆ. ಇನ್ನು ಅಮೆರಿಕ ಹಾಗೂ ಅದರ ಮಿತ್ರ ಪಡೆಗಳ ಆತಂಕಕ್ಕೆ ಕೂಡ ಟರ್ಕಿಯ ಈ ಪರೀಕ್ಷೆ ಕಾರಣವಾಗಲಿದೆ. ಅಕಸ್ಮಾತ್ ಇದೇನಾದರೂ ಯಶಸ್ಸನ್ನು ಕಂಡ್ರೆ ಕ್ಷಿಪಣಿ ಹಾಗೂ ಯುದ್ಧ ವಿಮಾನಗಳ ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ಬದಲಾಯಿಸಬೇಕಾಗಬಹುದು. ಇಷ್ಟಕ್ಕೂ ಏನದು ಟರ್ಕಿ ಮಾಡ್ತಾ ಇರೋ ಹೊಸ ಪರೀಕ್ಷೆ, ಬನ್ನಿ ನೋಡೋಣ. ಗೆಳೆಯರೇ, S-400 ಬಗ್ಗೆ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿದೆ. ವಿಶ್ವದ ಏರ್ ಡಿಫೆನ್ಸ್ ಸಿಸ್ಟಮಲ್ಲಿ ಅತ್ಯಂತ ಪ್ರಭಾವಿ ಹಾಗೂ ಬಲಿಷ್ಠ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಈ ರಷ್ಯಾ ನಿರ್ಮಿತ S-400. ಸದ್ಯಕ್ಕಿದು ರಷ್ಯಾ, ಚೀನಾ ಮತ್ತು ಟರ್ಕಿ ಬಳಿ ಮಾತ್ರ ಇದೆ. ಇನ್ನು ಭಾರತಕ್ಕೆ ಕೂಡ ಕೆಲ ತಿಂಗಳುಗಳಲ್ಲಿ S-400 ಬರಲಿದೆ. ಇಂಥ S-400 ಮೇಲೆ ರಷ್ಯಾ ಕೂಡ ಮಾಡದ ಪ್ರಯೋಗವೊಂದನ್ನು ಟರ್ಕಿ ಮಾಡೋದಕ್ಕೆ ಹೊರಟಿದೆ. ಈ ಹಿಂದೆ ಇದೇ S-400 ಕ್ಷಿಪಣಿ ನಿರೋಧಕದ ಮೂಲಕ ಅಮೆರಿಕದ F-16 ಯುದ್ಧ ವಿಮಾನವನ್ನು ಹೊಡೆದು ಉರುಳಿಸಿದ್ದಾಗಿ ಹೇಳಿಕೊಂಡಿದ್ದ ಟರ್ಕಿ, ಆ ಮೂಲಕ ಅಮೆರಿಕದ ಯುದ್ಧ ವಿಮಾನಗಳು S-400ಗೆ ಸುಲಭವಾಗಿ ಬಲಿಯಾಗಿ ಹೋಗುತ್ತವೆ ಅನ್ನೋದನ್ನು ಜಗತ್ತಿನ ಮುಂದೆ ಬಯಲು ಮಾಡಿತ್ತು. ಅವರಷ್ಟಕ್ಕೆ ಸುಮ್ಮನಾಗಲಿಲ್ಲ, F-35 ಅನ್ನು ಕೂಡ ಈ ಪರೀಕ್ಷೆಗೆ ಒಡ್ಡೋ ಯೋಚನೆ ಮಾಡ್ತಾ ಇದ್ರು. ಅಷ್ಟರಲ್ಲೇ ಎಚ್ಚೆತ್ತುಕೊಳ್ತು ಅಮೆರಿಕ. ಟರ್ಕಿಯ ಈ ಪರೀಕ್ಷೆಗಳು ಅಮೆರಿಕ ಹಾಗೂ ಟರ್ಕಿಯ ನಡುವೆ ವೈಮನಸ್ಯಕ್ಕೆ ಕಾರಣ ಆದವು. ಅಷ್ಟೇ ಅಲ್ಲ, ಟರ್ಕಿ F-35 ತಂತ್ರಜ್ಞಾನವನ್ನು ಎಲ್ಲಿ ರಷ್ಯಾ ಜೊತೆ ಹಂಚಿಕೊಂಡು ಬಿಡುತ್ತೋ ಅಂತ ಹೆದರಿದ ಅಮೆರಿಕ ಎಡೋರ್ಗನ್ ಜೊತೆಗಿನ ಸ್ನೇಹವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಮುಂದಾಯಿತು ಮತ್ತು ಆ ಮೂಲಕ S-400 ತಂತ್ರಜ್ಞಾನದ ರಹಸ್ಯವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿತು. ಆದರೆ ಟರ್ಕಿ ಅಷ್ಟೊತ್ತಿಗಾಗಲೇ ರಷ್ಯಾದ ತೆಕ್ಕೆಗೆ ಸೇರಿಯಾಗಿತ್ತು. ಅಮೆರಿಕದ ಜೊತೆಗೆ ಇದ್ರೆ ವಿಶ್ವದ ಇಸ್ಲಾಮಿಕ್ ದೇಶಗಳ ನಾಯಕನಾಗೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದ ಟರ್ಕಿ ಅದಕ್ಕಾಗಿ ರಷ್ಯಾದ ಕಡೆಗೆ ಸ್ವಲ್ಪ ಹೆಚ್ಚೆ ಕೈ ಚಾಚಿತು. ಹೀಗಾಗಿ ರಷ್ಯಾದ S-400 ತಂತ್ರಜ್ಞಾನವನ್ನು ಅಮೆರಿಕ ಜೊತೆ ಹಂಚಿಕೊಳ್ಳೋದು ಪಕ್ಕಕ್ಕಿಡಿ, ಅವಕಾಶ ಸಿಕ್ಕರೆ ಅಮೆರಿಕದ F-35 ತಂತ್ರಜ್ಞಾನವನ್ನು ಕೂಡ ರಷ್ಯಾಗೆ ಒಪ್ಪಿಸಿಬಿಡೋದಕ್ಕೆ ಸಿದ್ಧವಾಯಿತು ಟರ್ಕಿ. ಹೀಗಾಗಿನೇ ಟರ್ಕಿಯನ್ನು ದೂರ ಇಟ್ಟ ಅಮೆರಿಕ ತನ್ನ F-35 ಯುದ್ಧ ವಿಮಾನಗಳ ಪಾಲುದಾರಿಕೆಯಿಂದ ಕೂಡ ಟರ್ಕಿಯನ್ನು ಹೊರಗಿಡಿತು. ತನ್ನ ಹೊಸ ಸ್ಟೆಲ್ತ್ ಯುದ್ಧ ವಿಮಾನಗಳು ಟರ್ಕಿಗೆ ಸಿಗದ ಹಾಗೆ ನೋಡಿಕೊಳ್ತು. ಅಷ್ಟೇ ಅಲ್ಲ, ಅಮೆರಿಕ ಈಗ ತಯಾರು ಮಾಡಿರೋ F-22 ಸೂಪರ್ ಸ್ಟೆಲ್ತ್ಗಳ ಸಾಮರ್ಥ್ಯ ಏನು ಅನ್ನೋದು ಯಾರಿಗೂ ಗೊತ್ತಾಗದ ಹಾಗೆ ಅಮೆರಿಕ ಗೌಪ್ಯತೆಯನ್ನು ಕಾಪಾಡಿಕೊಂಡು ಬಂದಿದೆ. ಹೀಗಾಗಿ ಈಗ ಟರ್ಕಿ ಬೇರೆಯದ್ದೇ ಯೋಚನೆಗೆ ಮುಂದಾಗ್ತಾ ಇದೆ. ಗೆಳೆಯರೇ, ಸಾಮಾನ್ಯವಾಗಿ ಯುದ್ಧ ವಿಮಾನಗಳು ಅತಿ ಹೆಚ್ಚು ಅಂದರೆ 70,000 ಅಡಿಗಳಷ್ಟು ಮೇಲಕ್ಕೆ ಹಾರೋ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಇನ್ನು ಕ್ಷಿಪಣಿಗಳು ಅದಕ್ಕಿಂತ ಇನ್ನೊಂದು 50,000 ಮೇಲಕ್ಕೆ ಹಾರತ್ವೆ ಅಂತ ಅಂದುಕೊಂಡರೂ ಕೂಡ 120,000 ಅಡಿಗಳನ್ನು ದಾಟೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಯಾವುದೇ ದೇಶದ ಮೇಲೆ ಆಗಸದ ಮೂಲಕ ಆಗಬಲ್ಲ ಅಪಾಯ ಅತಿ ಹೆಚ್ಚು ಅಂದರೆ ಅದು 100,000 ಅಡಿಗಳಷ್ಟು ಮೇಲಿಂದ ಆಗಬಹುದು ಅನ್ನೋದು ರಕ್ಷಣಾ ತಜ್ಞರ ನಂಬಿಕೆ. ಹೀಗಾಗಿ ಅದಕ್ಕೂ ಹೆಚ್ಚು ಮೇಲೆ ಹಾರುವ ಅಥವಾ 200,000 ಅಡಿಗಳಷ್ಟು ಎತ್ತರದಲ್ಲೇ ತನ್ನ ವಾಯುವಲಯವನ್ನು ಕಾಪಾಡಬಲ್ಲ ಪರೀಕ್ಷೆಗೆ ಟರ್ಕಿ ಈಗ ಸಿದ್ಧವಾಗಿದೆ. ಅದಕ್ಕೆ ಬಳಕೆ ಆಗ್ತಾ ಇರೋದು ರಷ್ಯಾ ನಿರ್ಮಿತ S-400. ಸಿಂಪಲ್ ಆಗಿ ಹೇಳಬೇಕು ಅಂದರೆ S-400 ಉಪಯೋಗಿಸಿಕೊಂಡು 200,000 ಅಡಿಗಳಷ್ಟು ಮೇಲಿರುವ ಯುದ್ಧ ವಿಮಾನವನ್ನು, ಯುದ್ಧೋಪಕರಣವನ್ನು, ಕ್ಷಿಪಣಿಯನ್ನು ಟಾರ್ಗೆಟ್ ಮಾಡೋ ಪರೀಕ್ಷೆ ಇದು. ಇದರಲ್ಲೇನಾದರೂ ಟರ್ಕಿಗೆ ಯಶಸ್ಸು ಸಿಕ್ಕರೆ ಅದು ಟರ್ಕಿಯೊಂದಕ್ಕೆ ಅಲ್ಲ, ರಷ್ಯಾಗೆ ಸಿಕ್ಕ ಅತಿದೊಡ್ಡ ಜಯ ಆಗುತ್ತೆ. ಯಾಕೆಂದರೆ ಅದಕ್ಕೂ ಮೇಲೆ ಯುದ್ಧ ವಿಮಾನಗಳನ್ನು ಹಾರಿಸಿ ಒಂದು ದೇಶದ ಮೇಲೆ ದಾಳಿ ಮಾಡೋದು ಅಷ್ಟು ಸುಲಭದ ಕೆಲಸ ಅಂತೂ ಅಲ್ಲ. ಹೀಗಾಗಿನೇ ಟರ್ಕಿ ಇಂಥದ್ದೊಂದು ಪರೀಕ್ಷೆ ನಡೆಸೋದ್ರ ಮೂಲಕ ನ್ಯಾಟೋ ದೇಶಗಳಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇದೆ. ಇದಕ್ಕೆ ರಷ್ಯಾ ಕೂಡ ಹಿಂದಿನಿಂದ ಸಪೋರ್ಟ್ ಮಾಡ್ತಾ ಇದ್ದು, ಅದಕ್ಕೆ ತನ್ನ ಕ್ಷಿಪಣಿ ನಿರೋಧಕದ ಸಾಮರ್ಥ್ಯ ಜಗತ್ತಿಗೆ ಗೊತ್ತಾಗಬೇಕು ಅನ್ನೋ ಏಕೈಕ ಉದ್ದೇಶ ಇದ್ದಾಗಿದೆ. ಈ ಪರೀಕ್ಷೆಗಾಗಿ ಈಗಾಗಲೇ ಟರ್ಕಿ ನಿರ್ದಿಷ್ಟ ಪ್ರದೇಶವನ್ನು ಸಿದ್ಧ ಮಾಡಿಟ್ಕೊಂಡಿದೆ. ಅಲ್ಲದೆ ನಾಟೆಕ್ಸ್ ಅನ್ನೋ ಪರೀಕ್ಷೆ ನಡೆಯಲಿದ್ದು, ಶುಕ್ರವಾರ ಮತ್ತು ಶನಿವಾರದಂದು ಸಿನೋಪ್ ಬಳಿ ಯಾರೂ ಕೂಡ ಸುಳಿಬಾರದು ಅನ್ನೋ ಆದೇಶವನ್ನು ಟರ್ಕಿ ಈಗಾಗಲೇ ಹೊರಡಿಸಿದೆ. ಈ ಪರೀಕ್ಷೆಯಲ್ಲಿ ಟರ್ಕಿ ಮತ್ತೊಮ್ಮೆ ಅಮೆರಿಕ ನಿರ್ಮಿತ F-16 ವೈಪರ್ ಹಾಗೂ F-4 ಫ್ಯಾಂಟಮ್ 2 ಫೈಟರ್ಗಳನ್ನು ಬಳಸಿಕೊಳ್ಳಲಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಇಡೀ ವಿಶ್ವ ಈ ಪರೀಕ್ಷೆಯ ಬಗ್ಗೆ ಕಾತುರದಿಂದ ಕಾಯ್ತಾ ಇದೆ. ಇಲ್ಲಿ ಒಂದಂತೂ ಸ್ಪಷ್ಟ, ಈ ಪರೀಕ್ಷೆ ಯಶಸ್ವಿ ಆದರೂ ಕೂಡ ಭಾರತಕ್ಕೇನು ತೊಂದರೆ ಇಲ್ಲ.
ಯಶಸ್ವಿ ಆಗದೇ ಇದ್ರೆ ನಾವು ಕಳ್ಕೊಳ್ಳೋದೂ ಏನೂ ಇಲ್ಲ. ಆದರೆ ಟರ್ಕಿ ಮಾತ್ರ ಅಮೆರಿಕದ ದೃಷ್ಟಿಯಲ್ಲಿ ಖಳನಾಯಕನಾಗಿ ಬಿಡುತ್ತೆ. ಇನ್ನು ರಷ್ಯಾದ ಅಧ್ಯಕ್ಷ ಪುಟಿನ್ ಅಂತೂ ಮೇನ್ ಸ್ಟ್ರೀಮ್ಗೆ ಬಾರದೇನೆ ಸೇಫ್ ಗೇಮ್ ಅನ್ನು ಆಡ್ತಾ ಇದ್ದಾರೆ. ಈ ಪರೀಕ್ಷೆ ಅವರ S-400ಗಿರೋ ಡಿಮ್ಯಾಂಡ್ ಅನ್ನು ಹೆಚ್ಚು ಮಾಡುತ್ತೆ. ಇದೊಂಥರ ರಷ್ಯಾ ಎಡೋರ್ಗನ್ ಹೆಗಲ ಮೇಲೆ ಗನ್ ಇಟ್ಟು ಫೈರ್ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಒಟ್ಟಲ್ಲಿ ಟರ್ಕಿಯ ಈ ಪರೀಕ್ಷೆ ಜಗತ್ತಲ್ಲಿನ ಪವರ್ಫುಲ್ ಅಸ್ತ್ರ ಯಾವುದು ಅನ್ನೋದನ್ನ ಪ್ರೂವ್ ಮಾಡೋದಂತೂ ಸುಳ್ಳಲ್ಲ. ಗೆಳೆಯರೇ, ಇದು ಟರ್ಕಿ ಮಾಡೋದಕ್ಕೆ ಹೊರಟಿರೋ ಅತಿದೊಡ್ಡ ಪರೀಕ್ಷೆಯ ವಿಚಾರ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.